ಸೆಂಟಿಮೀಟರ್ ಉದ್ದವಿರುವ ಒಂದು ರೇಖಾಖಂಡವನ್ನು ಎಳೆಯಿರಿ ಮತ್ತು ಇದನ್ನು 5:8 ಅನುಪಾತದಲ್ಲಿ ವಿಭಾಗಿಸಿ ಎರಡು ಭಾಗಗಳನ್ನು ಎಳೆಯಿರಿ ಅಂತ ಒಂದು 7:6 ಒಂದು ರೇಖಾಖಂಡವನ್ನು ಎಳೆದುಕೊಂಡು ಅದನ್ನು 5:8 ಅನುಪಾತದಲ್ಲಿ ವಿಭಾಗಿಸಬೇಕು ಅಂತ ಒಂದು ರೇಖಾಖಂಡವನ್ನು ಹೇಳುತ್ತೆ. ಆ ರೇಖಾಖಂಡದ ಮುಂದೆ ಏನಪ್ಪ ಅಂದ್ರೆ 7.6 ಸೆಂಟಿಮೀಟರ್ ಅಂತ ಆಗಿ ಮತ್ತೆ ಬಿ ಒನ್ ಬಿ ಆಗಿ ಎರಡು ಭಾಗ ಆಗಿ ವಿಭಾಗಿಸಿದೆ.
ಅದು ಹೇಗೆ ಅಂದರೆ 5:8 ಹಾಗೆ ವಿಭಾಗ ಇದೆ. ಅದು ಎಷ್ಟು ಎರಡು ಭಾಗಗಳನ್ನು ಅಳೆದು ನೋಡ್ಬಿಡೋಣ ನಾವು. ಅಳೆದು ನೋಡಿದಾಗ ಏನಾಗುತ್ತೆ ಅಂದರೆ ಇದು 3 ಪಾಯಿಂಟ್ ಆಗಿ ವಿಭಾಗ ಆಗಿದೆ. ಬಿ ಒನ್ ಇಂದ ಬಿ ಎಷ್ಟಾಗಿದೆ ಅಂದರೆ 4.5 ಆಗಿ ವಿಭಾಗ ಆಗಿದೆ. ಇದು 3.1 ಆಗಿ ಇದು 4.5 ಸೆಂಟಿಮೀಟರ್ಗಳಾಗಿ ವಿಭಾಗ ಆಗಿರೋದನ್ನು ನೋಡ್ಬೋದು. ಆ ಮೂಲಕ ಏನಾಗಿದೆ ಅಂದರೆ ಕೊಟ್ಟಿರುವಂತಹ ದತ್ತ ರೇಖಾಖಂಡ 7.6 ಸೆಂಟಿಮೀಟರ್ ಉಳ್ಳ ದತ್ತ ರೇಖಾಖಂಡವನ್ನು 5:8 ಅನುಪಾತದಲ್ಲಿ ನಾವು ವಿಭಾಗಿಸಬೇಕಿತ್ತು. 5:8 ಅಂದರೆ 3.1 ಮತ್ತು 4.5 ಸೆಂಟಿಮೀಟರ್ಗಳಾಗಿ ವಿಭಾಗಿಸಬೇಕು. ಅದನ್ನೇ ನಾವು ಇಲ್ಲಿ ರಚನೆಯಲ್ಲಿ ತೋರಿಸ್ತಾ ಇದ್ದೇವೆ. ಧನ್ಯವಾದಗಳು.